ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬಂಟ್ವಾಳದ ಬಿಜೆಪಿ ಭೀಷ್ಮ ಎಂದೇ ಖ್ಯಾತರಾಗಿದ್ದ ಕಾರ್ಯಕರ್ತರ ಪ್ರೀತಿಯ ಆನಂದಣ್ಣ ಇನ್ನಿಲ್ಲ. ಅಸೌಖ್ಯದ ಕಾರಣ ಅವರು ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ಕೊನೆಯುಸಿರೆಳೆದಿದ್ದಾರೆ. ಬಿಜೆಪಿಯ ಹಿರಿಯ ಕಾರ್ಯಕರ್ತ, ಬಿಜೆಪಿ ಶಕ್ತಿಯಾಗಿದ್ದ ಜಿ ಆನಂದ್ ಅವರು ಹುಟ್ಟು ಹೋರಾಟದ ಮೂಲಕ ಯಶಸ್ವಿ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು. 1952ರಲ್ಲಿ ಜನಿಸಿದ್ದ ಆನಂದ್ ಅವರು ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ವೃತ್ತಿಯಲ್ಲಿ ಟೈಲರ್ ಆಗಿದ್ರು. ನಿರಂತರವಾಗಿ ರಾಷ್ಟೀಯ ಸ್ವಯಂ ಸೇವಕನಾಗಿದ್ದ ಅವರು 1975ರ ತುರ್ತು ಪರಿಸ್ಥಿತಿ ಹೋರಾಟದಲ್ಲಿ ಭಾಗಿಯಾಗಿದ್ರು. 1992ರ ಅಯೋಧ್ಯೆ ಕರ ಸೇವಕನಾಗಿಯೂ ಭಾಗಿಯಾಗಿದ್ರು. ವಾಜಪೇಯಿ, ಅಡ್ವಾಣಿ, ಅನಂತ್ ಕುಮಾರ್, ಯಡಿಯೂರಪ್ಪ ಸಹಿತ ಅನೇಕ ರಾಷ್ಟೀಯ ನಾಯಕರ ನಿಕಟವರ್ತಿಯಾಗಿದ್ದ ಇವರು ಪಕ್ಷ ಸಂಘಟನೆಗಾಗಿ ಜೀವನವನ್ನ ಮುಡಿಪಾಗಿಟ್ಟಿದ್ರು. ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಗೆ ಇವರು ಸ್ಕೂಟರ್ನಲ್ಲಿ ಬಂಟ್ವಾಳ ಕಕ್ಕೆಪದವನಿಂದ ಗುರುಪುರದ ನೀರ್ಮಾರ್ಗದವರೆಗೆ ಯಾತ್ರೆ ಮಾಡಿದ್ರು. ಎರಡು ಅವಧಿಯಲ್ಲಿ ಬಂಟ್ವಾಳ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಜನಸೇವೆ ಮಾಡಿದ ಆನಂದರು ಎರಡು ಅವಧಿಯಲ್ಲಿ ಬಂಟ್ವಾಳ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿ ನೇತೃತ್ವವನ್ನ ವಹಿಸಿ ಪಕ್ಷವನ್ನ ಯಶಸ್ವಿಯಾಗಿ ಸಂಘಟಿಸಿದ್ರು. ಇನ್ನು ಆನಂದರ ನಿಧನಕ್ಕೆ ಶಾಸಕ ರಾಜೇಶ್ ನಾಯಕ್, ಸಂಸದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಡಾ ಪ್ರಭಾಕರ್ ಭಟ್, ಬಿಜೆಪಿ ಅಧ್ಯಕ್ಷ ದೇವದಾಸ್ ಶೆಟ್ಟಿ, ಪ್ರಮುಖರಾದ ಗೋವಿಂದ ಪ್ರಭು, ಉದಯ್ ಕುಮಾರ್ ಬಂಟ್ವಾಳ ಸಹಿತ ಅನೇಕರು ಸಂತಾಪ ಸೂಚಿಸಿದ್ದಾರೆ.